ಈ ದಿನದ ವಾಕ್ಯದ ಧ್ಯಾನದ ಭಾಗ, ಯೇಸುಸ್ವಾಮಿ ನಮಗೆ ಏನು ಮಾಡಿದ್ದಾನೆ? ನಾವು ಅನೇಕರು ಈ ಸಮಯದಲ್ಲಿ ಸಾಕ್ಷಿಯನ್ನು ಹೇಳಬಹುದು, ಯೇಸುಸ್ವಾಮಿ ನನ್ನ ಜೀವಿತದಲ್ಲಿ ನನಗೆ ಹೊಸ ಬಲವನ್ನು ಕೊಟ್ಟಿದ್ದಾನೆ, ಹೊಸದಾದಂಥ ಜೀವಿತ ನನಗೆ ಕೊಟ್ಟಿದ್ದಾನೆ, ನನ್ನನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ, ನನಗೆ ಬೇಕಾದದ್ದೆಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. ಆದರೆ ವಾಕ್ಯದ ಮುಖಾಂತರವಾಗಿ ನಾವು ನೋಡುವಾಗ ಏಳು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಗಲಾತ್ಯ 2:20 ಯೇಸುಸ್ವಾಮಿ ನನಗೂ ನಿನಗೂ ಏನ್ ಮಾಡಿದ್ದಾನೆ? ಪ್ರೀತಿ ಮಾಡಿದ್ದಾನೆ. ನಮ್ಮನ್ನು ಪ್ರೀತಿ ಮಾಡುವ ದೇವರು ನಮ್ಮನ್ನು ಯಾವಾಗಲೂ ತನ್ನ ಒಂದು ಹಸ್ತದಲ್ಲೇ ಇಟ್ಟುಕೊಂಡು ಕೈ ಹಿಡಿದು ನಡೆಸುವ ದೇವರು ನಮ್ಮ ಸ್ವಾಮಿಯಾಗಿದ್ದಾನೆ. ಆತನ ಪ್ರೀತಿಯಿಂದಲೇ ನಾವು ಈ ಲೋಕದಲ್ಲಿ ಜೀವಿತರ ಸಂಖ್ಯೆಯಲ್ಲಿ ಇದ್ದೇವೆ. ಈ ದಿನವನ್ನು ನಾವು ನೋಡ್ತಾ ಇರುವಂಥದ್ದು ಆತನ ಪ್ರೀತಿಯಿಂದ ಮಾತ್ರ. ಆತನ ಪ್ರೀತಿ ನಮ್ಮ ಮೇಲೆ ಇದ್ದದ್ದಕ್ಕಾಗಿಯೇ ಯೇಸುಸ್ವಾಮಿ ತನ್ನ ಒಬ್ಬನೇ ಮಗನನ್ನು, ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಡ್ತಾನೆ. ನಾವು ನಾಶವಾಗಿ ಹೋಗಬಾರ್ದು, ನಾವು ಈ ಲೋಕದಲ್ಲಿ ಸುರಕ್ಷಿತವಾಗಿರಬೇಕು, ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸಬೇಕು ಅಂತ ಹೇಳಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೆ ಕಳುಹಿಸಿಕೊಟ್ಟಿದ್ದಾನೆ. ಅದು ಆತನ ಪ್ರೀತಿಯಿಂದಲೇ ಮಾತ್ರ. ಎರಡನೇದಾಗಿ, ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂಥ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದ್ದಾನೆ. 1 ಪೇತ್ರ 2:24, ನಮ್ಮ ಪಾಪಗಳಿಗಾಗಿ ಆತ ಶಿಲುಬೆ ಮೇಲೆ ಏರಬೇಕಾಗಿತ್ತು. ಅಷ್ಟು ಸಂಕಟವನ್ನು ಅನುಭವಿಸಬೇಕಾಯಿತು, ಅಷ್ಟು ನೋವನ್ನು ಆತನು ಅನುಭವಿಸಬೇಕಾಗಿತ್ತು. ಯಾಕೆ? ನಾನು ನೀನು ಮಾಡಿದಂಥ ಪಾಪಕ್ಕಾಗಿ. ನಾವು ಪಾಪದಲ್ಲಿ ಸಾಯಬಾರದು, ನಾವು ಈ ಪಾಪದಲ್ಲಿ ಬಿದ್ದು ನಮ್ಮ ಜೀವಿತವನ್ನು ನಶಿಸಿಕೊಂಡು ಹೋಗಬಾರ್ದು ಎಂಬುದಾಗಿ ಕ್ರಿಸ್ತನು ತನ್ನ ಒಂದು ಪ್ರೀತಿಯನ್ನು ತೋರಿಸಿ ನಮಗೋಸ್ಕರ ಶಿಲುಬೆ ಮೇಲೆ ಆತನು ಪ್ರಾಣವನ್ನು ಕೊಡಬೇಕಾಗತ್ತೆ. ಮೂರನೇದಾಗಿ, ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಸತ್ತನು. 1 ಕೊರಿಂಥ 15:3. ನಾಲ್ಕನೇದು, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಿಂದಲೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ, ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನ ರಕ್ಷಿಸಿದನು. ನಾಲ್ಕನೇ ವಿಚಾರ, ಆತನು ನಮ್ಮನ್ನ ರಕ್ಷಿಸಿದನು ನಮ್ಮ ಎಲ್ಲ ಪಾಪಗಳಿಂದ, ನಾವು ಮಾಡುವಂಥ ಎಲ್ಲ ಒಂದು ಕೆಟ್ಟ ವಿಚಾರಗಳಿಂದ ಆತನು ನಮ್ಮನ್ನ ರಕ್ಷಿಸ್ತಾ ಇದ್ದಾನೆ, ಮತ್ತೆ ಮುಂದೆ ಕೂಡ ನಮ್ಮನ್ನು ರಕ್ಷಿಸುವ ಆತನಾಗಿದ್ದಾನೆ. ಆತನು ನಾವು ಜೀವಿಸುವ ಹಾಗೆ ಮಾಡಿದ್ದಾನೆ. ಎಫೆಸ 2:5. ಆರನೇದಾಗಿ, ಆತನು ನಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ದಾನೆ, ಕರುಣೆಯನ್ನು ಉಂಟು ಮಾಡುವ ದೇವರಾಗಿದ್ದಾನೆ. 7ನೇದಾಗಿ, ನಮ್ಮನ್ನು ಆಶೀರ್ವಾದ ಮಾಡಿ ನಾವು ಜಯವನ್ನು ಹೊಂದುವ ಹಾಗೆ ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. ಪ್ರಿಯರೇ, ಹಾಗಿದ್ದಲ್ಲಿ ನಾನು ನೀನು ಮಾಡುವಂಥದ್ದು ಏನು? ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸುಸ್ವಾಮಿ ನನಗೆ ಎಷ್ಟೆಲ್ಲ ಮಾಡಿದ್ದಾನಲ್ಲ, ಆತನು ನನ್ನ ಪ್ರೀತಿ ಮಾಡಿದ್ದಾನೆ, ನನ್ನ ಪಾಪಗಳಿಗಾಗಿ ಆತನು ಶಿಲುಬೆ ಮೇಲೆ ಮರಣವನ್ನು ಹೊಂದಿದ್ದಾನೆ, ಆತನು ನನ್ನ ಪಾಪಗಳಿಗಾಗಿ ಆ ಒಂದು ಪಾಪದಿಂದ ನಮ್ಮನ್ನ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ನಮಗೆ ಜಯವನ್ನು ಉಂಟು ಮಾಡಿದ್ದಾನೆ, ನಮ್ಮನ್ನ ಈ ಒಂದು ಲೋಕದಲ್ಲಿ ಜೀವಿಸುವ ಹಾಗೆ ಹೊಸ ಜೀವಿತವನ್ನು ಕೊಟ್ಟಿದ್ದಾನೆ. ಇದೆಲ್ಲವನ್ನ ಕೊಟ್ಟಿದಂತ ದೇವರು, ಇದೆಲ್ಲವನ್ನ ಮಾಡಿದಂತ ಕ್ರಿಸ್ತನಿಗೆ ನಾನು ಏನು ಮಾಡಿದ್ದೇನೆ? ಕ್ರಿಸ್ತನಿಗಾಗಿ ನಾನು ಏನು ಮಾಡಲು ಸಿದ್ಧನಿದ್ದೇನೆ ಎಂಬುದಾಗಿ ಈ ಬೆಳಗಿನ ಸಮಯದಲ್ಲಿ ಆಲೋಚಿಸುವ ಹಾಗೆ ದೇವರು ನಮ್ಮನ್ನ ಬಲಪಡಿಸಬೇಕು. ಪ್ರಿಯರೇ, ನಮ್ಮ ಪ್ರಾರ್ಥನೆ, ದೇವರೇ ನೀನು ನನ್ನನ್ನು ಪ್ರೀತಿ ಮಾಡಿದ್ದಿ, ನಾನು ನಿನ್ನನ್ನೂ ಕೂಡ ಪ್ರೀತಿ ಮಾಡುವ ಹಾಗೆ ನನ್ನ ಮನಸ್ಸನ್ನು ನೀನು ಶುದ್ಧೀಕರಿಸು ಎಂಬುದಾಗಿ ಪ್ರಾರ್ಥಿಸುವ, ಯಾವಾಗಲೂ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲೇ ನಡೆಯುವ ಹಾಗೆ, ಕ್ರಿಸ್ತನು ನಮ್ಮನ್ನು ಕೈ ಹಿಡಿದು ನಡೆಸುವ ಹಾಗೆ, ನಮ್ಮನ್ನು ಬಲಪಡಿಸುವ ಹಾಗೆ ನಮ್ಮ ಪ್ರಾರ್ಥನೆ ಆಗಿರಲಿ. ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಕ್ರಿಸ್ತನಿಗಾಗಿ ನಾನು ಏನು ಮಾಡಲು ಸಿದ್ಧಳಿದ್ದೇನೆ ಎಂಬುದಾಗಿ ನಮ್ಮ ಒಂದು ಪ್ರಾರ್ಥನೆಯಾಗಿರಲಿ. ನಮ್ಮ ಮನಸ್ಸುಗಳನ್ನು ಯೇಸುಸ್ವಾಮಿಗೆ ಒಪ್ಪಿಸಿಕೊಡುವುದರ ಮೂಲಕ ದೇವರು ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.